ಗೋಸ್ಕರ ಈಗ ತಾನೇ ಜಸ್ಟ್ ಟಾಮ್ ಆ್ಯಂಡ್ ಜೆರಿ ನೋಡಿದ್ರು, ತುಂಬ ಖುಷಿ ಕೊಡ್ತು. ನನ್ನ ಗೆಳೆಯ ವಿನಯ್ ಫಸ್ಟ್ ಪ್ರಯತ್ನ, ತುಂಬ ಪ್ರಯತ್ನ ಬಿದ್ದು ಅದರಲ್ಲಿ ಎಫರ್ಟ್ಸ್ ಕಾಣಿಸುತ್ತೆ. ಬರವಣಿಗೆ ತುಂಬ ಚೆನ್ನಾಗಿದೆ ಮತ್ತು ಒಳ್ಳೊಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಈ ಸಮಾಜಕ್ಕೆ ಈಗಿನ ಪರಿಸ್ಥಿತಿಗೆ ತನ್ನ ಜೀವನದಲ್ಲಿ ತಾನು ಇರೋ ಪ್ರೆಸೆಂಟ್ ಲೈಫ್ನ ಎಂಜಾಯ್ ಮಾಡಬೇಕು. ಬೇರೆಯವ್ರನ್ನೆಲ್ಲ ನೋಡ್ಬಿಟ್ಟು ಹಾಗಿರ್ಬೇಕು ಹೀಗಿರ್ಬೇಕು ಅನ್ನೋದಲ್ಲ, ತಾನು ಹೇಗಿರಬೇಕು ಪ್ರೆಸೆಂಟ್ ಲೈಫಲ್ಲಿ ಅದನ್ನು ತಾನು ಹೆಂಗೆ ಎಂಜಾಯ್ ಮಾಡಬೇಕು, ಹಾಗೂ ತಂದೆ ತಾಯಿಗೆ ಏನು ಗೌರವ ಕೊಡಬೇಕು, ಹೇಗೆ ಅವ್ರನ್ನ ನೋಡ್ಕೋಬೇಕು, ಏನು ಅದ್ರ ವ್ಯಾಲ್ಯೂ ಅಂತ ಭಾಳ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲರೂ ಅದೊಂದು ಇಂಪ್ಯಾಕ್ಟ್ ಆಗುತ್ತೆ. ಕೆಲವು ಹಾಡಂತೂ ಎಕ್ಸ್ಟ್ರಾಡ್ನರಿ ಹಾಡಂತೂ, ಮ್ಯೂಸಿಕ್ ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ. ಮತ್ತು ಇಂಪಾರ್ಟೆಂಟ್ ಇದರಲ್ಲಿ ಟಾಮ್ ಆ್ಯಂಡ್ ಜೆರಿ ಹೀರೋ ಹೀರೋಯಿನ್ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಮ್ಮ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ ಸಿಕ್ಕಿದ್ರು ತುಂಬ ಖುಷಿ. ಅದಕ್ಕೆ ವಿನಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆಲ್ ದ ಬೆಸ್ಟ್ ಹೇಳ್ತೀನಿ. ಹೀಗೆ ಇದು ಜಸ್ಟ್ ಒಂದು ಸ್ಯಾಂಪಲ್, ಇವರಿಂದ ಇನ್ನು ತುಂಬ ಬರೋದಿದೆ. ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಫ್ಯಾಮಿಲಿ ಎಲ್ಲ ಸಮೇತ ಫ್ಯಾಮಿಲಿ ಮಕ್ಕಳು ಸಮೇತ ಬಂದು ಈ ಸಿನಿಮಾ ನೋಡ್ಬೋದು, ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸರ್.